ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಮಿತ್ ಕುಲಕರ್ಣಿ ಅಂತ. ನಾನು ಸರ್ಟಿಫೈಡ್ ಯೋಗ ಟ್ರೈನರ್ ಮತ್ತು ನ್ಯೂಟ್ರಿಷನ್ ಕೋಚ್. ಸೊ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೋದು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ ನಾವು ಲಾಸ್ಟು ಎಂಟೈರ್ 2020 ಅದರ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಿಕಾಸ್ ಆಫ್ ಕರೋನಾ ನಮ್ಗೆ ಗೊತ್ತಿತ್ತು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ವಿ. ಕಷಾಯಗಳನ್ನು ಕುಡಿತಾ ಇದ್ವಿ, ವಿಟಮಿನ್ ಸಿಯನ್ನು ತುಂಬ ಜನ ಟ್ಯಾಬ್ಲೆಟ್ ಅದನ್ನು ತೊಗೋತಾ ಇದ್ರು, ಜಿಂಕ್ ಟ್ಯಾಬ್ಲೆಟನ್ನು ತೊಗೋತಾ ಇದ್ರು. ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಏನು ನಾವು ಬದಲಾವಣೆಯನ್ನು ತರ್ಕೊಂಡ್ರೆ ನಮ್ಮ ಇಮ್ಯೂನ್ ಸಿಸ್ಟಮು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ. ಸೊ ಅದು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂತಂದರೆ ಎಸ್ಪೆಷಲಿ ನಮಗೆ ವಿಟಾಮಿನ್ ಸಿ ತುಂಬ ಅಗತ್ಯವಾಗಿ ಬೇಕಾಗುತ್ತೆ. ಸೊ ನಮ್ಮ ಡಯಟಲ್ಲಿ ವಿಟಾಮಿನ್ ಸಿಯನ್ನು ನಾವು ತುಂಬ ಅಳವಡಿಸ್ಕೊಳ್ಬೇಕು. ತುಂಬ ಹಣ್ಣುಗಳಲ್ಲಿ ವಿಟಾಮಿನ್ ಸಿ ರಿಚ್ ಫ್ರೂಟ್ಸ್ಗಳೇನಿದೆ ಅದರಲ್ಲಿ ನಮಗೆ ವಿಟಾಮಿನ್ ಸಿ ತುಂಬ ಸಿಗುತ್ತೆ. ಈಗ ನೆಲ್ಲಿಕಾಯಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ವಿವಿಧ ಬಗೆಯ ಹಣ್ಣುಗಳನ್ನು, ಪಪ್ಪಾಯ ಆಗಿರ್ಬೋದು, ಸೀಸನಲ್ ಫ್ರೂಟ್ಸ್ಗಳನ್ನು ನಾವು ನಿಯಮಿತವಾಗಿ ತೊಗೊಳ್ತಾ ಇರಬೇಕು. ಸೊ ನಮಗೆ ಹಣ್ಣುಗಳಲ್ಲೇ ವಿಟಾಮಿನ್ ಸಿ ಜಾಸ್ತಿ ಸಿಗುತ್ತೆ. ಸೊ ನಿಯಮಿತವಾಗಿ ಹಣ್ಣುಗಳನ್ನು ಯಾವಾಗೋ ಒಂದ್ಸಲ 15 ದಿವಸಕ್ಕೊಂದ್ಸಲ ತಿನ್ನೋದಲ್ಲ, ರೆಗ್ಯುಲರ್ ಆಗಿ ಪ್ರತಿ ದಿವಸ ಹಣ್ಣುಗಳನ್ನು ನಾವು ಅಳವಡಿಸ್ಕೊಂಡಾಗ ಸಮರ್ಪಕವಾದ ವಿಟಾಮಿನ್ ಸಿ ನಮ್ಮ ದೇಹಕ್ಕೆ ಸಿಗುತ್ತೆ. ಮತ್ತು ನಮಗೆ ಜಿಂಕ್ ತುಂಬ ಅವಶ್ಯಕ. ನಮ್ಮ ಏನು ಇದು ಇಮ್ಯುನಿಟೀಸ್ ಚೆನ್ನಾಗಿರಬೇಕು ಅಂತಂದರೆ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಅಂತಂದರೆ, ಅದು ವೃದ್ಧಿ ಆಗಬೇಕು ಅಂತಂದರೆ ನಮಗೆ ಜಿಂಕು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಜಿಂಕ್ ನಮಗೆ ಹೇರಳವಾಗಿ ಸಿಗೋದಂತಂದರೆ ಪಂಪ್ಕಿನ್ ಸೀಡ್ಗಳಲ್ಲಿ, ಕುಂಬಳಕಾಯಿ ಬೀಜಗಳೇನಿದೆ ಅದರಲ್ಲಿ ಜಿಂಕ್ ಚೆನ್ನಾಗಿ ಸಿಗುತ್ತೆ. ಸೊ ಅದು ನೀವು ನಿಯಮಿತವಾಗಿ ನೀವು ಒಂದು ಸ್ಪೂನ್ ಆದರೂ ಅದನ್ನು ಡ್ರೈ ರೋಸ್ಟ್ ಮಾಡಿ ರೆಗ್ಯುಲರ್ ಆಗಿ ತೊಗೋತಾ ಇರಬೇಕು. ಸಾಯಂಕಾಲ 6 ಗಂಟೆಗೆ ಈವ್ನಿಂಗ್ ಸ್ನ್ಯಾಕಲ್ಲಿ ಅದು ತೊಗೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಸೊ ಆ ಜಿಂಕ್ ರಿಚ್ ಡಯಟನ್ನು ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ಆಹಾರದಲ್ಲಿ ಜಿಂಕ್ ಕೂಡ ನಮಗೆ ಸಿಗಬೇಕು. ಮತ್ತು ನಾವು ಏನು ತಿಳ್ಕೊಳ್ತೀವಿ, ಇಮ್ಯೂನ್ ಸಿಸ್ಟಮ್ ಅಂತಂದಾಗ ಬರೀ ನಾವು ಏನಾದರೂ ತಿನ್ನೋದು ಕುಡಿಯೋದು ಅಷ್ಟೇ ತಿಳ್ಕೊಂಡಿರ್ತೀವಿ. ಅದ್ರ ಜೊತೆ ನಾವು ನಿಯಮಿತವಾಗಿ ಎಕ್ಸರ್ಸೈಸ್ ಕೂಡ ಮಾಡಬೇಕು. ನಮ್ಮ ದೇಹ ಕೂಡ ಆ್ಯಕ್ಟಿವ್ ಆಗಿರಬೇಕು. ನಾವು ಎಷ್ಟು ನಮ್ಮ ದೇಹ ಆ್ಯಕ್ಟಿವ್ ಆಗಿರುತ್ತೆ ಅಷ್ಟು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಇಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಒಂದು ಥೈಮಸ್ ಅಂತ ಒಂದು ಗ್ಲ್ಯಾಂಡ್ ಇದೆ, ನಮ್ಮ ಹೃದಯದ ಭಾಗದಲ್ಲಿ ಇರುತ್ತೆ, ಎದೆಯ ಭಾಗದಲ್ಲಿ ಒಂದು ಥೈಮಸ್ ಅಂತ ಗ್ಲ್ಯಾಂಡ್ ಇದೆ. ಅದು ಏನು ಪ್ರೊಡ್ಯೂಸ್ ಮಾಡುತ್ತೆ, ಅದು ನಮ್ಮಲ್ಲಿ ವೈಟ್ ಬ್ಲಡ್ ಸೆಲ್ಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎಷ್ಟು ನಮ್ಮಲ್ಲಿ ಪಾಸಿಟಿವ್ ಇಮೋಷನ್ಸ್ಗಳಿರುತ್ತೆ, ಒಳ್ಳೆಯ ಭಾವನೆಗಳಿರುತ್ತೆ, ಅಂದರೆ ನನ್ನಲ್ಲಿ ಪ್ರೀತಿ, ನನ್ನಲ್ಲಿ ಬೇರೆಯವರ ಪ್ರತಿ ಅನುಕಂಪ ಇತ್ತು, ನನಗೆ ನನ್ನಲ್ಲಿ ಕೃತಜ್ಞತಾ ಭಾವ ಇತ್ತು, ಒಂದು ಗ್ರ್ಯಾಟಿಟ್ಯೂಡ್ ಇತ್ತು ಅಂತಂದರೆ ಇಟ್ ಪ್ರೊಡ್ಯೂಸಸ್ ಮೋರ್ ಆಫ್ ಟಿ ಸೆಲ್. ನಮ್ಮಲ್ಲಿ ಹೆಚ್ಚು ಬಿಳಿ ರಕ್ತ ಕಣಗಳು ಎಷ್ಟು ಉತ್ಪತ್ತಿ ಆಗುತ್ತೋ ಅಷ್ಟು ನಮ್ಮ ಇಮ್ಯೂನ್ ಸಿಸ್ಟಮು ಸ್ಟ್ರಾಂಗ್ ಆಗಿರುತ್ತೆ. ಸೊ ಆ ಬಿಳಿ ರಕ್ತ ಕಣಗಳು ಆ ಗ್ಲ್ಯಾಂಡು ಯಾವಾಗ ಜಾಸ್ತಿ ಉತ್ಪತ್ತಿ ಮಾಡುತ್ತೆ ಗೊತ್ತಾ? ಯಾವಾಗ ನಮ್ಮಲ್ಲಿ ಒಳ್ಳೆಯ ಭಾವ ಇರುತ್ತೆ, ಒಳ್ಳೆಯ ಭಾವನೆ ನಮ್ಮಲ್ಲಿರುತ್ತೆ, ಯಾವಾಗ ನಮ್ಮ ಹೃದಯ ಪ್ರೀತಿಯಿಂದ ಬೇರೆಯವ್ರ ಪ್ರತಿ ಒಂದು ಅನುಕಂಪದಿಂದ ಕೃತಜ್ಞತಾ ಭಾವ ನಮ್ಮಲ್ಲಿ ಇರುತ್ತೆ, ಆವಾಗ ಆ ಟಿ ಸೆಲ್ಸು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಅಂತೆ ಆ ಥೈಮಸ್ ಅನ್ನೋ ಗ್ಲ್ಯಾಂಡಿಂದ. ಸೊ ಬರೀ ಏನು ತಿಂತೀವೋ ಅಷ್ಟೇ ಅಲ್ಲ, ನಮ್ಮಲ್ಲಿರುವ ಪ್ರತಿಯೊಂದು ಭಾವ ನಮ್ಮ ದೇಹದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಅದರದ್ದು ಇಂಪ್ಯಾಕ್ಟ್ ಇರುತ್ತೆ. ಸೊ ಅದಕ್ಕೆ ಒಳ್ಳೆಯ ಭಾವನೆ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ನಾವು ಯಾವಾಗಲೂ ಕೃತಜ್ಞರಾಗಿದ್ದರೆ, ಯಾವಾಗಲೂ ನಮ್ಮಲ್ಲಿ ಬೇರೆಯವ್ರ ಪ್ರತಿ ನಮ್ಮ ಪ್ರತಿ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಿತ್ತು ಅಂತಂದರೆ ಆವಾಗ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮು ತುಂಬ ಚೆನ್ನಾಗಿರುತ್ತೆ. ಸೊ ವಿಟಾಮಿನ್ ಸಿ ರಿಚ್ಚು ಫ್ರೂಟ್ಸ್ಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ನಮಗೆ ನಾವು ಜಿಂಕನ್ನು ಎಸ್ಪೆಷಲಿ ಪಂಪ್ಕಿನ್ ಸೀಡ್ಗಳನ್ನು ನಿಯಮಿತವಾಗಿ ನಾವು ತೊಗೊಳ್ತಾ ಇದ್ದರೂ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಮತ್ತು ನಮಗೆ ಮಿಲೆಟ್ಸ್ಗಳನ್ನು ನಾವು ಸಿರಿಧಾನ್ಯಗಳನ್ನು ಬಳಸಿದ್ರೂ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಯಾಕಂದರೆ ಎಲ್ಲ ರೀತಿಯ ಪೌಷ್ಟಿಕಾಂಶ ಅದರಲ್ಲಿ ನಮಗೆ ಸಿಗುತ್ತೆ. ಮತ್ತು ನಿಮಗೆ ಎಸ್ಪೆಷಲಿ ಕೋಕೋನಟ್ ಆಯಿಲ್ ಏನಿದೆ, ಘಾಣದ ಶುದ್ಧ ತೆಂಗಿನ ಎಣ್ಣೆ ಏನಿದೆ, ಅದರಿಂದ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಮತ್ತು ನಾನು ಹೇಳ್ದಂಗೆ ನಿಯಮಿತವಾಗಿ ಎಕ್ಸರ್ಸೈಸ್ ಕೂಡ ಮಾಡಿ ಆರೋಗ್ಯವಂತರಾಗಿರಬೇಕು ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು 1/2 ಗಂಟೆ ಆದರೂ ಒಂದು ದೇಹಕ್ಕೆ ಒಂದು ಏನೋ ಶ್ರಮ ಬೇಕು, ಒಂದು ಎಕ್ಸರ್ಸೈಸ್ ಬೇಕು. ಅದು ಯೋಗ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಜುಂಬಾ ಆಗಿರ್ಬೋದು, ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಅಳವಡಿಸ್ಕೊಳ್ಳಿ. ಮೇಕ್ ಶ್ಯೂರ್ ದಟ್ ಯುವರ್ ಬಾಡಿ ಈಸ್ ಆ್ಯಕ್ಟಿವ್, ಅದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ನಾನು ಹೇಳ್ದಂಗೆ ನಮ್ಮ ಭಾವನೆ. ಸೊ ಬೇರೆಯವ್ರ ಪ್ರತಿ ಪ್ರೀತಿ ಇರಲಿ, ಜೀವನದ ಪ್ರತಿ ಒಂದು ಕೃತಜ್ಞತಾ ಭಾವ ಇರಲಿ, ಅದು ಇದ್ದಾಗ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.